I gave by my book. Who are the lowest rung of the stupa? It's a woman. If the foundation of a building begins to collapse, it is first the lowest strata. Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity. ಎಲ್ಲರಿಗೂ ನಮಸ್ಕಾರ. ಅಂಬೇಡ್ಕರ್ ಓದು ಸರಣಿಗೆ ಸ್ವಾಗತ. ನಾನು ಕರಗದೇ ಇರುವ ಒಂದು ಬಂಡೆಯ ಹಾಗೆ, ಆದರೆ ಅದು ನದಿಗಳು ಹರಿಯುವ ದಿಕ್ಕನ್ನೇ ತಿರುಗಿಸುತ್ತದೆ. 27 ಅಕ್ಟೋಬರ್ 1951 ಪಂಜಾಬಿನ ಜಲಂಧರ್ನ ರಾಮದಾಸಪುರದಲ್ಲಿ ನಡೆದ ಚುನಾವಣಾ ಪ್ರಚಾರದ ಸಮಯದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾಷಣ. ಅವರು ಹೇಳಿದ್ದು, ಪ್ರಿಯ ಸಹೋದರರೇ ಮತ್ತು ಸಹೋದರಿಯರೇ, ಇದಕ್ಕೆ ಮುಂಚೆಯೇ ಪಂಜಾಬಿನಲ್ಲಿ ಪ್ರವಾಸ ಮಾಡಬೇಕೆಂಬ ಆಲೋಚನೆ ನನಗಿತ್ತು, ಆದರೆ ನನಗೆ ಇಲ್ಲಿ ಬರಲಾಗಲಿಲ್ಲ. ಆಮೇಲೆ ನನಗೆ ತಿಳಿದು ಬಂದದ್ದು ಏನೆಂದರೆ, ಅನೇಕ ಮಂದಿ ಇಲ್ಲಿ ಬಂದು ಸೇರಿದ್ದು ನಾನು ಬರದೇ ಇದ್ದುದಕ್ಕೆ ಅವರಿಗೆ ನಿರಾಸೆಯಾಗಿದ್ದು ನನಗೆ ತಿಳಿದು ಬಂದಿತು. ನಿಮ್ಮೆಲ್ಲರಿಗೆ ಆದ ಅನಾನುಕೂಲಕ್ಕಾಗಿ ಕ್ಷಮೆ ಇರಲಿ. ನಾನು ಬರಲು ಆಗದೇ ಇದ್ದುದಕ್ಕೆ ಕಾರಣ ನನ್ನ ಅಸಹಾಯಕತೆ. ಈ ಕೆಳಗಿನ ಕಾರಣಗಳಿಂದಾಗಿಯೇ ನಾನು ಬರಲಾಗಲಿಲ್ಲ. ಮೊದಲನೆಯದಾಗಿ, ಕಾಂಗ್ರೆಸ್ ಸರ್ಕಾರದಲ್ಲಿ ನಾನು ಇದ್ದ 4 ವರ್ಷಗಳ ಅವಧಿಯಲ್ಲಿ ನನ್ನ ಮೇಲೆ ವಿಪರೀತವಾಗಿ ಸರ್ಕಾರಿ ಕೆಲಸದ ಹೊರೆ ಬಿದ್ದಿತ್ತು. ಹೀಗಾಗಿ ಇಲ್ಲಿಗೆ ಬರಲು ನನಗೆ ಸಮಯ ಸಿಗಲಿಲ್ಲ. ಎರಡನೆಯದಾಗಿ, ಈ ಎಲ್ಲ ವರ್ಷಗಳಲ್ಲಿ ನನ್ನ ಆರೋಗ್ಯ ಸರಿಯಿರಲಿಲ್ಲ. ಈಗಲೂ ಸಹ ನನ್ನ ಆರೋಗ್ಯ ಪೂರ್ತಿಯಾಗಿ ಸುಧಾರಿಸಿಲ್ಲ. ಮೂರನೆಯದಾಗಿ, ಭಾರತದ ಎಲ್ಲೆಡೆ ಇರುವ ಅಚ್ಯುತಗಳು ನಾನು ಭಾರತದಲ್ಲಿ ಎಲ್ಲೆಡೆ ಪ್ರವಾಸ ಮಾಡಬೇಕೆಂದು ಮತ್ತು ಅವರೊಡನೆ ಮಾತನಾಡಬೇಕೆಂದು ಆಶಿಸುತ್ತಾರೆ. ಈ ನಮ್ಮ ದೇಶ ಎಷ್ಟು ದೊಡ್ಡದಾದ ಖಂಡವೆಂದರೆ, ಒಬ್ಬನೇ ಒಬ್ಬ ಮನುಷ್ಯನಿಗೆ ಇಡೀ ದೇಶವನ್ನು 2 ವರ್ಷಗಳಲ್ಲಿ ಸಹ ಪ್ರವಾಸ ಮಾಡುವುದು ಕಷ್ಟಸಾಧ್ಯವೆಂದು ನಿಮಗೆಲ್ಲ ಗೊತ್ತು. ಆದುದರಿಂದ ನನಗೆ ಜನಗಳ ಆಸೆಯನ್ನು ಪೂರೈಸಲಾಗಲಿಲ್ಲ ಮತ್ತು ಅವರಿಗೆ ಬೇಕಾದಾಗ ನಾನು ಬರಲಾಗಲಿಲ್ಲ. ಆದ್ದರಿಂದ ನಾನು ಬಯಸುವುದೇನೆಂದರೆ, ನಮ್ಮ ಜನಗಳು ತಮ್ಮ ಕಾಲ ಮೇಲೆ ತಾವೇ ನಿಲ್ಲುವುದನ್ನು ಕಲಿಯಬೇಕು. ಅಲ್ಲದೆ ನೀವು ಒಗ್ಗಟ್ಟಾಗಿ ಇದ್ದು ನನ್ನ ಸಹಾಯವಿಲ್ಲದೆ ಯಾವುದೇ ಚಂಡಮಾರುತವನ್ನು ಎದುರಿಸಬೇಕು. ನನ್ನ ಮೇಲೆ ಬಹಳ ಒತ್ತಾಯ ತರಬೇಡಿ. ಮನುಷ್ಯನೊಬ್ಬ 55 ವರ್ಷಗಳಾದ ಮೇಲೆ ರಾಜಕೀಯವನ್ನು ಬಿಟ್ಟು ಬಿಡಬೇಕು. ಏಕೆಂದರೆ ಸರ್ಕಾರ ಕೂಡ ತನ್ನ ನೌಕರರಿಗೆ 55 ವರ್ಷಗಳಾದ ಮೇಲೆ, ನೀನೀಗ ಕೆಲಸ ಮಾಡಲು ಅಸಮರ್ಥ, ನೀನು ನಿವೃತ್ತಿಯಾಗಲೇಬೇಕೆಂದು ನೋಟಿಸ್ ಕೊಡುತ್ತದೆ. ಈ ಯುಗದ ರಾಜಕಾರಣಿಗಳು ತಮ್ಮ ರಾಜಕೀಯವನ್ನು 55 ವರ್ಷಗಳ ನಂತರ ತಮ್ಮ ಜೀವನೋಪಾಯಕ್ಕೆಂದು ಪ್ರಾರಂಭಿಸುತ್ತಾರೆ. ಆದರೆ ಅವರಿಗೆ ದೇಶಕ್ಕೆ ಸೇವೆ ಸಲ್ಲಿಸಲು ಆಗುತ್ತದೆಯೇ ಬಿಡುತ್ತದೆಯೇ ಎಂಬುದೇನೂ ಪರವಾಗಿಲ್ಲ. ಅವರ ಮನಸ್ಸಿನಲ್ಲಿ ಇರುವುದು ಒಂದೇ ಒಂದು, ಅದರಿಂದ ತಮ್ಮ ಸ್ವಂತಕ್ಕೆ ಏನಾದರೂ ಸಿಗುತ್ತದೆಯೇ ಎಂದು. ನನಗೆ ಯಾವ ಸ್ವಾರ್ಥ ಉದ್ದೇಶಗಳು ಇಲ್ಲ. ನಾನು ನನ್ನ ಪ್ರಯೋಜನಕ್ಕಾಗಿ ರಾಜಕೀಯದಲ್ಲಿ ಮುಂದುವರಿಯುತ್ತಿಲ್ಲ. ನಾನು ನನ್ನ ಸಮುದಾಯಕ್ಕೋಸ್ಕರ ಮುಂದುವರಿಯುತ್ತಿದ್ದೇನೆ. ನಾನು ರಾಜಕೀಯಕ್ಕೆ ಧುಮುಕಿದ್ದು 1920. ಆಗಲಿಂದ ನಾನು ರಾಜಕೀಯದಲ್ಲಿ ಭಾಗವಹಿಸಿದ್ದೇನೆ. ನನ್ನ ಜೀವನದ 30 ದೀರ್ಘ ವರ್ಷಗಳನ್ನು ನನ್ನ ಸಮುದಾಯದ ಸೇವೆಯಲ್ಲಿ ಕಳೆದಿದ್ದೇನೆ. ನಾನು ರಾಜಕೀಯವನ್ನು ಬಿಟ್ಟು ಬಿಡಬೇಕೆಂದಿದ್ದರೂ ಸಮುದಾಯವನ್ನು ವ್ಯವಸ್ಥೆಗೊಳಿಸುವ ಬಗ್ಗೆ ಆಲೋಚನೆ ಮಾಡುತ್ತಾ ನಾನು ರಾಜಕೀಯದಲ್ಲೇ ಉಳಿಯಬೇಕಾದ ಒತ್ತಾಯವಿದೆ. ಈ 30 ವರ್ಷಗಳಲ್ಲಿ 8 ವರ್ಷಗಳು ನಾನು ಸರ್ಕಾರದ ಒಬ್ಬ ಸದಸ್ಯನಾಗಿದ್ದೆ. ಯಾವನೇ ಒಬ್ಬ ರಾಜಕಾರಣಿ ಇಷ್ಟು ದೀರ್ಘಕಾಲದವರೆಗೂ ಒಂದೇ ಸಮನೆ ರಾಜಕಾರಣದಲ್ಲಿ ಇದ್ದಾನೆಯೇ ಎಂಬುದು ನನಗೆ ಗೊತ್ತಿಲ್ಲ. ನಾನು ಸರ್ಕಾರದಲ್ಲಿ 8 ವರ್ಷಗಳವರೆಗೂ ಇದ್ದೆ. ಎಂದೆಂದಿಗೂ ಅಲ್ಲೇ ಇರಲು ಬಯಸಿದ್ದೆ. ನಾನೇನು ಜಂಬಕ್ಕೆ ಹೇಳುತ್ತಿಲ್ಲ. ನನಗಿರುವ ಇಷ್ಟೊಂದು ವಿದ್ಯಾರ್ಹತೆಗಳಿಂದಾಗಿ ನಾನು ಅಲ್ಲೇ ಇರಲು ಬಯಸಿದ್ದರೆ ಯಾರಿಗೂ ನನ್ನನ್ನು ಹೊರಕ್ಕೆ ತಳ್ಳುವ ತಾಕತ್ತು ಇರಲಿಲ್ಲ. ಆದರೆ ನನ್ನ ಸಮುದಾಯದ ನಿಮಿತ್ತದಿಂದ ಕಾಂಗ್ರೆಸ್ ಸರ್ಕಾರದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡುವ ಅವಶ್ಯಕತೆ ಬಿತ್ತು.
ನಾನು ಎಲ್ಲೇ ಹೋಗಲಿ ನಾನು ನನ್ನ ಸಮುದಾಯದ ಯೋಗಕ್ಷೇಮವೆನ್ನೇ ನನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿರುತ್ತೇನೆ ಎಂದು ನಿಮಗೆ ಈ ಮೂಲಕ ಭರವಸೆ ಕೊಡುತ್ತೇನೆ. ತತ್ವಜ್ಞಾನದಲ್ಲಿ ಡಾಕ್ಟರೇಟ್ ಪಡೆದುಕೊಂಡು ನಾನು ಇಂಗ್ಲೆಂಡಿನಿಂದ ಹಿಂತಿರುಗಿದಾಗ ಇಂಥ ವಿದ್ಯಾರ್ಹತೆಗಳಿದ್ದ ಯಾರೂ ಭಾರತದಲ್ಲಿ ಇರಲಿಲ್ಲ. ಆದ್ದರಿಂದ ಬೊಂಬಾಯಿ ತಲುಪಿ ಯಾವ ಮೊಹಲ್ಲಾದಿಂದ ನಾನು ಹೋಗಿದ್ದೇನೋ ಅಲ್ಲೇ ನೆಲೆಗೊಂಡಾಗ ಬೊಂಬಾಯಿ ಸರ್ಕಾರ ಬಹಳ ಕಷ್ಟಪಟ್ಟು ನಾನಿದ್ದ ಜಾಗವನ್ನು ಹುಡುಕಿತು. ಯಾಕೆಂದರೆ ನಾನಿದ್ದ ಜಾಗ ಜನಪ್ರಿಯ ಜಾಗವಲ್ಲ, ಯಾರಿಗೂ ನಾನು ಎಲ್ಲಿ ವಾಸವಾಗಿದ್ದೇನೆಂದು ಗೊತ್ತಿರಲಿಲ್ಲ. ಬೊಂಬಾಯಿ ಸರ್ಕಾರ ನನ್ನನ್ನು ರಾಜಕೀಯ ಅರ್ಥಶಾಸ್ತ್ರದ ಪ್ರಾಚಾರ್ಯ ಹುದ್ದೆಯನ್ನು ಒಪ್ಪಿಕೊಳ್ಳುವಂತೆ ಕೇಳಿತು. ನಾನು ಆ ಪ್ರಸ್ತಾವವನ್ನು ಒಪ್ಪಿಕೊಳ್ಳಲಿಲ್ಲ. ನಾನು ಆ ಹುದ್ದೆಯನ್ನು ಒಪ್ಪಿಕೊಂಡಿದ್ದರೆ ಈಗ ನಾನು ಕಡೆಯ ಪಕ್ಷ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ನಿರ್ದೇಶಕನಾಗಿರುತ್ತಿದ್ದೆ. ನನಗೆ ತಿಂಗಳಿಗೆ 3 ಅಥವಾ 4 ಸಾವಿರ ರೂಪಾಯಿಗಳ ವೇತನ ಸಿಗುತ್ತಿತ್ತು. ನಾನು ಆ ಹುದ್ದೆಯನ್ನು ನಿರಾಕರಿಸಿದ್ದಕ್ಕೆ ಕಾರಣವೇನೆಂದರೆ ನನ್ನ ಸಮುದಾಯದ ಸೇವೆ ಮಾಡುವುದಕ್ಕೆ ನನಗಿದ್ದ ಮಹತ್ತಾದ ಭಾವನೆ. ಸರ್ಕಾರಿ ಸೇವೆಯಲ್ಲಿ ಇದ್ದರೆ ಆ ಸೇವೆಯನ್ನು ಮಾಡುವುದಕ್ಕೆ ನನಗೆ ಆಗುತ್ತಿರಲಿಲ್ಲ. ನಿಮಗೆ ಗೊತ್ತಿರುವ ಹಾಗೆ ಸರ್ಕಾರಿ ನೌಕರನೊಬ್ಬ ಸರ್ಕಾರದ ಇರಾದೆಯಂತೆ ಹೋಗಬೇಕಾಗಿದ್ದು ಸರ್ಕಾರದ ನೀತಿಯನ್ನು ಅನುಸರಿಸಬೇಕಾಗಿದ್ದು ತನ್ನ ಸಮುದಾಯಕ್ಕೆ ಸೇವೆ ಮಾಡುವುದಕ್ಕೆ 2-3 ವರ್ಷಗಳು ಸ್ವಲ್ಪ ಹಣವನ್ನು ಸಂಪಾದನೆ ಮಾಡಿದ ಮೇಲೆ ಇನ್ನೂ ಹೆಚ್ಚಿನ ಅಧ್ಯಯನಕ್ಕಾಗಿ ನಾನು ಪುನಃ ಇಂಗ್ಲೆಂಡಿಗೆ ಹೋದೆ ಮತ್ತು ಬ್ಯಾರಿಸ್ಟರ್ ಆಗಿ ಹಿಂದಕ್ಕೆ ಬಂದೆ. ಬೊಂಬಾಯಿ ಸರ್ಕಾರ ಪುನಃ ನನ್ನನ್ನು ಜಿಲ್ಲಾ ನ್ಯಾಯಾಧೀಶರ ಕೆಲಸವನ್ನು ಒಪ್ಪಿಕೊಳ್ಳುವಂತೆ ಕೇಳಿತು. ನನಗೆ 2000 ರೂಪಾಯಿಗಳ ವೇತನದ ಪ್ರಸ್ತಾವ ಕೊಟ್ಟು ಕೆಲವು ಸಮಯದ ನಂತರ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕ ಮಾಡುವುದಾಗಿ ಭರವಸೆ ಕೊಡಲಾಯಿತು. ಇದನ್ನೂ ಕೂಡ ನಾನು ಒಪ್ಪಿಕೊಳ್ಳಲಿಲ್ಲ. ಇತರ ಮೂಲಗಳಿಂದ ನನ್ನ ಆದಾಯ ಆಗ ಕೇವಲ 200 ರೂಪಾಯಿಗಳಷ್ಟಿತ್ತು. 1942ರಲ್ಲಿ ನಾನು 2 ಪ್ರಶ್ನೆಗಳನ್ನು ಎದುರಿಸಬೇಕಾಯಿತು. 1, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಿ ಸೇವೆ ಮಾಡುವುದು. 2, ವೈಸ್ರಾಯ್ ಅವರ ಕಾರ್ಯಕಾರಿ ಪರಿಷತ್ತಿನಲ್ಲಿ ಸದಸ್ಯನಾಗಿ ಭಾರತ ಸರ್ಕಾರವನ್ನು ಸೇರುವುದು. ನಾನು ಉಚ್ಚ ನ್ಯಾಯಾಲಯವನ್ನು ಸೇರಿದ್ದರೆ ನನ್ನ ವೇತನ ತಿಂಗಳಿಗೆ 5000 ರೂಪಾಯಿಗಳು, ನಿವೃತ್ತಿ ಹೊಂದಿದ ಮೇಲೆ 1000 ರೂಪಾಯಿನ ನಿವೃತ್ತಿ ವೇತನ. ಆದರೆ ನಾನು ಹಾಗೆ ಮಾಡಲಿಲ್ಲ. ನಾನು ರಾಜಕೀಯವನ್ನು ಸೇರಿದೆ. ಅಚ್ಯುತ್ ಸಮುದಾಯದಲ್ಲಿ ನಾನು ಹುಟ್ಟಿದೆ. ನನ್ನ ಸಮುದಾಯಕ್ಕಾಗಿ ನಾನು ಸಾಯುತ್ತೇನೆ. ನನ್ನ ಸಮುದಾಯದ ನಿಮಿತ್ತ ನನಗೆ ಪರಮೋಚ್ಚವಾದುದು ನಾನು ಯಾವುದೇ ಪಕ್ಷವನ್ನಾಗಲಿ ಅಥವಾ ನಿಕಾಯವನ್ನಾಗಲಿ ಸೇರಲಿಲ್ಲ. ನಾನು ಸ್ವತಂತ್ರನಾಗಿಯೇ ಉಳಿದುಕೊಂಡೆ. ನಾನು ಕಾಂಗ್ರೆಸ್ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಂತ್ರಿ ಪದವಿಯನ್ನು ಒಪ್ಪಿಕೊಂಡಿದ್ದರಿಂದ ಅನೇಕರು ನನ್ನನ್ನು ಕಾಂಗ್ರೆಸ್ ಪಕ್ಷವನ್ನು ಸೇರಿದನೆಂದು ತಿಳಿದುಕೊಂಡಿದ್ದರು. ಡಾಕ್ಟರ್ ಅಂಬೇಡ್ಕರ್ ಕಾಂಗ್ರೆಸ್ ಅನ್ನು ಸೇರಿದ್ದಾರೆ. ಆದ್ದರಿಂದ ಪರಿಶಿಷ್ಟ ಜಾತಿಗಳ ಜನರು ಪರಿಶಿಷ್ಟ ಜಾತಿಗಳ ಫೆಡರೇಷನ್ನಲ್ಲಿ ಏತಕ್ಕೆ ಮುಂದುವರಿಯಬೇಕೆಂದು ಕೆಲವು ಟೀಕಾಕಾರರು ಬೊಟ್ಟು ಮಾಡಿದರು. ನಾನು ಅದರ ಬಗ್ಗೆ ಲಕ್ನೋದಲ್ಲಿ ವಿವರಣೆ ಕೊಟ್ಟೆ. ಮಣ್ಣು ಮತ್ತು ಕಲ್ಲು 2 ಬೇರೆ ಬೇರೆ ವಸ್ತುಗಳು. ಅವೆರಡೂ ಎಂದಿಗೂ ಬೆರೆಯುವುದಿಲ್ಲ. ಕಲ್ಲು ಕಲ್ಲಾಗಿಯೇ ಉಳಿಯುತ್ತದೆ, ಮಣ್ಣು ಮಣ್ಣಾಗಿಯೇ ಇರುತ್ತದೆ. ನಾನು ಬಂಡೆಯಂತೆ, ಅದು ಕರಗುವುದಿಲ್ಲ. ಆದರೆ ಅದು ನದಿಗಳು ಹರಿಯುವ ದಿಕ್ಕನ್ನೇ ತಿರುಗಿಸುತ್ತದೆ. ನಾನು ಎಲ್ಲೇ ಇರಲಿ, ಯಾರ ಜೊತೆಯಲ್ಲಾದರೂ ಇರಲಿ, ನಾನು ನನ್ನ ವ್ಯಕ್ತಿತ್ವವನ್ನು ಅನನ್ಯತೆಯನ್ನು ಕಳೆದುಕೊಳ್ಳುವುದಿಲ್ಲ. ಯಾರಾದರೂ ನನ್ನ ಸಹಕಾರವನ್ನು ಕೇಳಿದರೆ ಯೋಗ್ಯ ಧ್ಯೇಯಕ್ಕಾಗಿ ಸಂತೋಷವಾಗಿ ಕೊಡುತ್ತೇನೆ. ನಾನು ಕಾಂಗ್ರೆಸ್ ಸರ್ಕಾರದೊಡನೆ 4 ವರ್ಷಗಳ ಕಾಲ ನನ್ನ ಎಲ್ಲ ಬಲದಿಂದ ಪ್ರಾಮಾಣಿಕತೆಯಿಂದ ತಾಯ್ನಾಡಿನ ಸೇವೆಯಲ್ಲಿ ಸಹಕರಿಸಿದೆ. ಆದರೆ ಇಷ್ಟೆಲ್ಲ ವರ್ಷಗಳಲ್ಲೂ ನಾನು ಎಂದಿಗೂ ಕಾಂಗ್ರೆಸ್ ಸಂಸ್ಥೆಯಲ್ಲಿ ಮಿಳಿತವಾಗಲಿಲ್ಲ. ಯಾವ ಪಕ್ಷಕ್ಕೆ ಪರಿಶಿಷ್ಟ ಜಾತಿ ಜನಗಳಿಗೆ ಅನುಕಂಪವಿದೆ ಎಂದು ನಮಗೆ ಅನಿಸುತ್ತದೆಯೋ, ನಮ್ಮ ಜನಗಳ ಕುಂದುಕೊರತೆಗಳನ್ನು ಪರಿಹರಿಸುವುದಕ್ಕೆ ಶ್ರಮ ವಹಿಸುತ್ತದೆಯೋ, ಆ ಪಕ್ಷವನ್ನು ನಾವು ಸೇರೆ ಬಯಸುತ್ತೇವೆ. ಆದರೆ ನಮ್ಮ ಜನಗಳ ಮೇಲೆ ಅನುಕಂಪ ಇರುವ ಒಂದೇ ಒಂದು ಪಕ್ಷವೂ ಇಲ್ಲ. ಎಲ್ಲರೂ ಸ್ವಾರ್ಥಿಗಳು. ನಾನು ಚುನಾವಣೆಗಳ ಸಂಬಂಧ ಇಲ್ಲಿಗೆ ಬಂದಿದ್ದೇನೆ. ನೀವು ಒಗ್ಗಟ್ಟಿನಿಂದ ಇಲ್ಲದಿದ್ದರೆ ನಿಮಗೆ ಜಯ ಸಿಗುವುದಿಲ್ಲ ಎಂದು ನಾನು ಹೇಳುತ್ತೇನೆ. ಜಯಶಾಲಿಗಳಾಗಬೇಕಾದರೆ ಶಕ್ತಿಶಾಲಿಯಾಗಿರಬೇಕು, ಇಲ್ಲವೇ ಹಣವಂತರಾಗಿರಬೇಕು. ಇವೆರಡರಲ್ಲಿ ನಾವು 1 ಜಯಗಳಿಸಬೇಕಾದರೆ ಅತ್ಯವಶ್ಯಕ. ನಮ್ಮ ಹತ್ತಿರ ಹಣವೂ ಇಲ್ಲ, ನಮಗೆ ಬಹುಮತವೂ ಇಲ್ಲ. ಮಾರ್ವಾಡಿಗಳಿಗೆ ಮತ್ತು ಬನಿಯಾಗಳಿಗೆ ಅಧಿಕಾರವಿಲ್ಲ, ಆದರೆ ಹಣವಿದೆ. ಆದ್ದರಿಂದ ಆ ಹಣದಿಂದ ಏನು ಬೇಕಾದರೂ ಕೊಳ್ಳಬಹುದು.
ಅವರು ಪೊಲೀಸರನ್ನು ಕೊಳ್ಳಬಲ್ಲರು, ಹಾಗೆಯೇ ನ್ಯಾಯಾಲಯಗಳನ್ನೂ ಸಹ. ನಮ್ಮ ಜನಗಳಿಗೆ ಅಧಿಕಾರವೂ ಇಲ್ಲ, ಹಣವೂ ಇಲ್ಲ. ಹಳ್ಳಿಗಳಲ್ಲಿ ನಮ್ಮ ಜನ ಅಲ್ಪಸಂಖ್ಯಾತರಾಗಿದ್ದಾರೆ ಮತ್ತು ಅವರು ಯಾವಾಗಲೂ ಸವರ್ಣೀಯ ಹಿಂದೂಗಳ ಇಲ್ಲವೇ ಇತರ ಮೇಲ್ಜಾತಿಯ ಹಿಂದೂಗಳ ಮರ್ಜಿಯಲ್ಲಿ ಬದುಕಬೇಕು. ನಮ್ಮ ಜನಗಳು ಎಲ್ಲ ರೀತಿಯ ಕಷ್ಟ ಕೋಟಲಗಳಿಗೆ ಒಳಗಾಗುತ್ತಾರೆ ಮತ್ತು ಅವರು ಪೊಲೀಸ್ ಅಧಿಕಾರಿಗಳಿಗೆ ದೂರು ಕೊಟ್ಟರೆ ಅವರನ್ನು ಯಾರೂ ಕೇಳುವುದಿಲ್ಲ. ಅವರು ದೂರು ಕೊಟ್ಟರೆ ಬೈಗುಳಗಳನ್ನೂ ಕೇಳಬೇಕಾಗುತ್ತದೆ. ಇಂಥ ಪರಿಸ್ಥಿತಿಯಲ್ಲೂ ನಾವೇನಾದರೂ ಸಾಧಿಸಿದ್ದರೆ ಅದು ಕೇವಲ ರಾಜಕೀಯ ಹಕ್ಕುಗಳು. ನಾವು ಪರಿಶಿಷ್ಟ ಜಾತಿಗಳ ಫೆಡರೇಷನಿನ ಬಾವುಟದ ಕೆಳಗೆ ಬಂದುಗೂಡಿದರೆ ಆ ಹಕ್ಕುಗಳನ್ನು ಪಡೆದುಕೊಳ್ಳಬಹುದಲ್ಲದೆ ನಮ್ಮ ಸಮುದಾಯವನ್ನು ಗೊಂದಲ ಗಲಾಟೆಯಿಂದ ಹೊರಗೆ ಎಳೆದುಕೊಳ್ಳಬಹುದು. ನಮಗೆ ಸಿಗುವುದು ಒಂದು ಅಧಿಕಾರ ಮಾತ್ರ, ಮತ್ತೆ ಅದು ರಾಜಕೀಯ ಅಧಿಕಾರ. ಈ ಅಧಿಕಾರವನ್ನು ನಾವು ಗೆಲ್ಲಲೇಬೇಕು. ಈ ಅಧಿಕಾರದ ಅಸ್ತ್ರವನ್ನು ಇಟ್ಟುಕೊಂಡು ನಾವು ನಮ್ಮ ಜನಗಳನ್ನು ಕಾಪಾಡಬಹುದು. ಈ ದೇಶಕ್ಕೆ ಸಿಕ್ಕಿರುವ ಸ್ವಾತಂತ್ರ್ಯದಲ್ಲಿ ಈ ಅಧಿಕಾರ ನಿಮಗೆ ಸಿಗುವ ಖಾತರಿ ಇದೆಯೇ? ಈ ದೇಶಕ್ಕೆ ಸ್ವಾತಂತ್ರ್ಯ ಬರುವುದಕ್ಕೆ ನಾವು ಎಂದಿಗೂ ವಿರೋಧವಾಗಿರಲಿಲ್ಲ. ಆದರೆ ನಮಗೆ ಒಂದೇ ಒಂದು ಪ್ರಶ್ನೆಗೆ ನೇರವಾದ ಉತ್ತರ ಬೇಕಾಗಿತ್ತು. ಸ್ವತಂತ್ರ ಭಾರತದಲ್ಲಿ ನಮ್ಮ ಗತಿ ಏನು? ಈ ಪ್ರಶ್ನೆಯನ್ನು ನಾನು ಗಾಂಧೀಜಿ ಮತ್ತು ಇತರ ಕಾಂಗ್ರೆಸ್ ನಾಯಕರುಗಳನ್ನು ಕೇಳಿದೆ. ನಾನು ಕೇಳಿದ ಒಂದೇ ಒಂದು ಪ್ರಶ್ನೆ ಎಂದರೆ, ಸ್ವರಾಜ್ಯದಲ್ಲಿ ನಮ್ಮ ಜನಗಳ ಪರಿಸ್ಥಿತಿ ಏನಾಗುತ್ತದೆ ಎಂದು. ನಾವು ಈ ದಿನಗಳಲ್ಲಿ ಇರುವ ಹಾಗೆಯೇ ಆಗಲೂ ಅದೇ ಭಂಗಿಗಳಾಗಿ ಚಮ್ಮಾರರುಗಳಾಗಿ ಉಳಿದುಕೊಳ್ಳುತ್ತೇವೆಯೇ? ಈಗ ಆಗುತ್ತಿರುವ ಹಾಗೆಯೇ ನಮ್ಮ ಮಕ್ಕಳುಗಳನ್ನು ಪಾಠಶಾಲೆಗಳಿಗೆ ಸೇರಿಸುವುದಿಲ್ಲವೇ? ಈಗ ಹಳ್ಳಿಗಳಲ್ಲಿ ನಮ್ಮ ಜನ ನರಳುತ್ತಿರುವ ಹಾಗೆ ಆಗಲೂ ನಾವು ನರಳಬೇಕೇ? ನಮ್ಮ ಜನಗಳಿಗೆ ಏನಾಗುತ್ತಿದೆ, ಏನಾಗುತ್ತದೆ? ದುಂಡು ಮೇಜಿನ ಸಮ್ಮೇಳನದಲ್ಲಿ ನಮ್ಮ ಸ್ವರಾಜ್ಯ ಬೇಕೇ ಬೇಡವೇ ಎನ್ನುವ ಈ ಪ್ರಶ್ನೆಯನ್ನು ಮತ್ತೆ ಮತ್ತೆ ಎತ್ತಲಾಗಿತ್ತು. ಈ ನಡೆಯ ಪ್ರಾಯೋಜಕರು ಯಾರು ಎಂದು ನಾನು ಗಾಂಧೀಜಿಯವರನ್ನು ಕೇಳಿದೆ. ಅದೇ ಪ್ರಶ್ನೆ, ಭಾರತಕ್ಕೆ ಸ್ವರಾಜ್ಯ ಬಂದರೆ ಬಡ ಜನಗಳಿಗೆ ಏನು ಮಾಡುತ್ತೀರಿ ಎಂದು. ಮುಸ್ಲಿಮರಿಗೆ, ಸಿಖ್ಖರಿಗೆ ಮತ್ತು ಆಂಗ್ಲೋ ಇಂಡಿಯನರಿಗೆ ಕೊಡಬೇಕೆಂದು ಪ್ರಸ್ತಾವಿಸಿರುವ ರಕ್ಷಣೋಪಾಯಗಳನ್ನು ಪರಿಶಿಷ್ಟ ಜಾತಿಗಳಿಗೆ ಕೊಡಲಾಗುತ್ತದೆಯೇ ಎಂದು. ಆದರೆ 1932 ಪರಿಶಿಷ್ಟ ಜಾತಿಗಳವರಿಗೆ ಪ್ರತ್ಯೇಕವಾದ ಹಕ್ಕುಗಳನ್ನು ಕೊಟ್ಟಾಗ ಗಾಂಧೀಜಿಯವರಿಗೆ ಕೊಟ್ಟ ಪ್ರತ್ಯೇಕ ಮತದಾರರ ಮಂಡಲದ ಉಪಬಂಧವನ್ನು ಕಿತ್ತು ಹಾಕುವವರೆಗೂ ಅಮರಣಾಂತ ಉಪವಾಸವನ್ನು ಪ್ರಾರಂಭಿಸಿದರು. ಆ ಸಮಯದಲ್ಲಿ ನಮ್ಮ ಮಧ್ಯೆ ಒಂದು ಒಪ್ಪಂದಕ್ಕೆ ಬರಲಾಯಿತು. ಆದರೆ ಈ ದಿನ ಆಗುತ್ತಿರುವುದು ಆ ದಿನ ಆದ ಒಪ್ಪಂದಕ್ಕೆ ಪೂರಾ ಬೇರೆಯಾಗಿದೆ. ಆ ಸಮಯದಲ್ಲಿ ಪರಿಶಿಷ್ಟ ಜಾತಿಗಳ ಫೆಡರೇಷನ್ನ ಅಭ್ಯರ್ಥಿಗಳ ವಿರುದ್ಧ ಕಾಂಗ್ರೆಸ್ ಟಿಕೆಟ್ ಮೇಲೆ ಯಾವ ಅಭ್ಯರ್ಥಿಗಳನ್ನೂ ನಿಲ್ಲಿಸುವುದಿಲ್ಲ ಎಂದು ಭರವಸೆ ಕೊಡಲಾಗಿತ್ತು. ಈಗ ನಾವು ರಿಸರ್ವ್ ಸೀಟುಗಳಿಗೆ ನಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸಲು ಬಯಸುತ್ತಿದ್ದೇವೆ. ಆದರೆ ಕಾಂಗ್ರೆಸ್ ಪಕ್ಷ ಮಧ್ಯೆ ಪ್ರವೇಶಿಸುತ್ತದೆ. ನಮ್ಮ ರಿಸರ್ವ್ ಸೀಟುಗಳಿಗೆ ಅಭ್ಯರ್ಥಿಗಳಾಗಿ ಅವರು ದಡ್ಡರನ್ನು, ಸ್ವಾರ್ಥಪರರನ್ನು ನಿಲ್ಲಿಸಲು ಪ್ರಯತ್ನಿಸುತ್ತಿದ್ದಾರೆ. ಇಂಥವರು ಕಾಂಗ್ರೆಸ್ನ ಹೌದಪ್ಪಗಳಾಗುತ್ತಾರೆ. ಯಾರೇ ಬ್ರಾಹ್ಮಣನಾಗಲಿ ಅಥವಾ ಬನಿಯನಾಗಲಿ ಕಾಂಗ್ರೆಸ್ ಟಿಕೆಟ್ ಬೇಕೆಂದು ಕೇಳಿದರೆ ಅವನಿಗೆ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ, ಅವನು ಎಷ್ಟು ಬಾರಿ ಜೈಲಿಗೆ ಹೋಗಿದ್ದಾನೆಂದು. ಇದೇ ಪ್ರಶ್ನೆಯನ್ನು ಕಾಂಗ್ರೆಸ್ ಟಿಕೆಟ್ ಕೇಳುವ ಪರಿಶಿಷ್ಟ ಜಾತಿಗಳ ಜನರಿಗೆ ಏಕೆ ಕೇಳುವುದಿಲ್ಲ ಎಂದು ಕಾಂಗ್ರೆಸ್ನವರನ್ನು ಕೇಳ ಬಯಸುತ್ತೇನೆ. ಅಲ್ಲದೆ ಅನಕ್ಷರಸ್ಥ ಮತ್ತು ಜನಪ್ರಿಯರಾಗಿಲ್ಲದ ಜನಗಳನ್ನೇ ಏಕೆ ನೀವು ಆರಿಸುತ್ತಿದ್ದೀರಿ ಎಂದು ಕೇಳಬಯಸುತ್ತೇನೆ. ಪಾರ್ಲಿಮೆಂಟ್ನಲ್ಲಿ 30 ಪರಿಶಿಷ್ಟ ಜಾತಿಗೆ ಸೇರಿದವರು ಇದ್ದರು. ಅಲ್ಲಿ ಅವರೇನು ಮಾಡಿದ್ದಾರೆಂದು ನಾನು ಕೇಳುತ್ತೇನೆ. ಅವರು ಯಾವತ್ತೂ ಒಂದು ಪ್ರಶ್ನೆಯನ್ನೂ ಕೇಳಲಿಲ್ಲ. ಪಾರ್ಲಿಮೆಂಟಿನ ಅವಗಾಹನೆಗೆ ಒಂದು ಮಸೂದೆಯನ್ನೂ ಮಂಡಿಸಲಿಲ್ಲ. ಹೊರಗಡೆಯಿಂದ ಯಾರಾದರೂ ಬಂದು ಈ 30 ಪಾರ್ಲಿಮೆಂಟಿನ ಸದಸ್ಯರು ಯಾವುದೇ ಕುಂದುಕೊರತೆಯನ್ನು ಮುಂದಿಟ್ಟಿಲ್ಲದಿದ್ದರೆ ಅವರು ನಮ್ಮ ಜನಗಳೆಲ್ಲ ಕ್ಷೇಮವಾಗಿದ್ದಾರೆ ಮತ್ತು ಅವರಿಗೆ ಯಾವ ವಿಶೇಷ ಪರ್ಯಾಲೋಚನೆಯೂ ಬೇಡ ಎಂದು ತಿಳಿಯುತ್ತಾರೆ. ಆದ ಕಾರಣ ನಾವು ನಮ್ಮ ನೈಜವಾದ ಪ್ರತಿನಿಧಿಗಳನ್ನು ಕಳುಹಿಸಬಯಸುತ್ತೇವೆ. ಆಗ ಅವರು ನಮ್ಮ ಕುಂದುಕೊರತೆಗಳನ್ನು ಶಾಸನ ಸಭೆಗಳ ಮುಂದೆ ಪರಿಹಾರಕ್ಕಾಗಿ ಇಡುತ್ತಾರೆ. ಮೊಟ್ಟ ಮೊದಲನೆಯ ಚುನಾವಣೆಯಿಂದ ನಾವು ಕಾಂಗ್ರೆಸ್ಗೆ ವಿರುದ್ಧವಾಗಿ ಹೊರಡುತ್ತಿದ್ದೇವೆ. ಏಕೆಂದರೆ ಅವರು ಅನವಶ್ಯಕವಾಗಿ ನಮ್ಮ ಹಕ್ಕುಗಳಲ್ಲಿ ಮೂಗು ತೂರಿಸುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಾಯಕರಾದ ಪಂಡಿತ್ ನೆಹರು ಅವರನ್ನು ನೋಡಿ.
ಕಳೆದ 20 ವರ್ಷಗಳಲ್ಲಿ 2000 ಭಾಷಣಗಳನ್ನು ಮಾಡಿದ್ದಾರೆ. ಆದರೆ ಅವರು ಒಂದು ಸಲವೂ ಕೂಡ ಪರಿಶಿಷ್ಟ ಜಾತಿಗಳ ಯೋಗಕ್ಷೇಮದ ಬಗ್ಗೆ ಮಾತನಾಡಿಲ್ಲ. ಕಾಂಗ್ರೆಸ್ ಪಕ್ಷದ ನಾಯಕರೇ ಇಷ್ಟು ಹಠಮಾರಿಯಾಗಿದ್ದರೆ ನಮ್ಮ ಬಗ್ಗೆ ಯಾವ ಅನುಕಂಪವನ್ನು ಇಟ್ಟುಕೊಂಡಿರಬಹುದು ಎಂದು ಇದರಿಂದ ನಿಮಗೆ ಗೊತ್ತಾಗುತ್ತದೆ. ಪಂಡಿತ್ ನೆಹರೂ ಅವರು ಯಾವಾಗಲೂ ಮುಸ್ಲಿಮರ ಪರವಾಗಿಯೇ ಇದ್ದಾರೆ. ಮುಸ್ಲಿಮರನ್ನು ಕಡೆಗಣಿಸಬೇಕೆಂಬುದು ನನ್ನ ಅಪೇಕ್ಷೆಯೇನಲ್ಲ. ಆದರೆ ಇನ್ನೂ ಹೆಚ್ಚಿಗೆ ರಕ್ಷಣೆ ಬೇಕಾದ ಇತರ ಸಮುದಾಯಗಳಿಗೆ ಕೊಡದೆ ಮುಸ್ಲಿಮರು ಸೌಲಭ್ಯಗಳನ್ನು ಅನುಭವಿಸಲು ಕೊಡಲುಬಾರದು ಎಂದು ನಾನು ಹೇಳುತ್ತೇನೆ. ಕೆಲವು ಜನ ಪಂಡಿತ್ ನೆಹರು ಅವರ ಬಳಿಗೆ ಹೋಗಿ ಪರಿಶಿಷ್ಟ ಜಾತಿಗಳಿಗೆ ಏನಾದರೂ ಮಾಡಿ ಎಂದು ಪ್ರಾರ್ಥಿಸಿದರೆಂದು ನನಗೆ ಗೊತ್ತಾಯಿತು. ಆದರೆ ಪ್ರತಿಯೊಂದನ್ನು ಅವರಿಗೆ ಮಾಡಲಾಗಿದೆ. ಅವರಿಗೀಗ ಏನೂ ವಿಶೇಷವಾಗಿ ಮಾಡಬೇಕಾದದ್ದು ಇಲ್ಲ ಎಂದು ಅವರಿಗೆ ನೆಹರು ಹೇಳಿದರು. ದೇಶದ ವಿಭಜನೆಯ ಸಮಯದಲ್ಲಿ ಪಾಕಿಸ್ತಾನದ ಅಧಿಕಾರಿಗಳು ನಮ್ಮ ಜನರನ್ನು ನೀವು ಸೇವಕರು ಮಾಡುವ ಕೆಲಸಗಳನ್ನು ಮಾಡಬೇಕಾಗಿಲ್ಲವೆಂದು ಹೇಳಿ ಪಾಕಿಸ್ತಾನದಲ್ಲೇ ಉಳಿದುಕೊಳ್ಳುವಂತೆ ಕೇಳಿದಾಗ ನಾನು ಪಂಡಿತ್ ನೆಹರು ಅವರನ್ನು ಬಡ ಪರಿಶಿಷ್ಟ ಜಾತಿಗಳನ್ನು ಖಾಲಿ ಮಾಡಿಸುವುದಕ್ಕೆ ಏನಾದರೂ ಮಾಡಿ ಎಂದು ಕೇಳಿಕೊಂಡೆ. ಪಂಡಿತ್ ನೆಹರು ಏನನ್ನೂ ಮಾಡಲಿಲ್ಲ. ನಮ್ಮ ಜನಗಳನ್ನು ಪಾಕಿಸ್ತಾನದಿಂದ ಸ್ಥಳಾಂತರಿಸುವುದಕ್ಕೆ ನಾನು ಇಬ್ಬರನ್ನು ಅಲ್ಲಿಗೆ ಕಳುಹಿಸಿದೆ. ಬಡ ಪರಿಶಿಷ್ಟ ಜಾತಿಗಳ ರಕ್ಷಣೆಗಾಗಿ ನಮ್ಮ ಮಹಾರ್ ಬೆಟಾಲಿಯನ್ ಅನ್ನೂ ಸಹ ಅಲ್ಲಿಗೆ ಕಳುಹಿಸಿದೆ. ನಮ್ಮ ಜನಗಳ ಬಗ್ಗೆ ಕಾಂಗ್ರೆಸ್ ನಾಯಕರಿಗೆ ಅಷ್ಟೊಂದು ಅನುಕಂಪವಿದ್ದರೆ ಕಾಂಗ್ರೆಸ್ ನಮಗೇನು ಮಾಡಿತು? ಪಂಜಾಬ್ ಶಾಸನಸಭೆಯಲ್ಲಿ 120 ಸ್ಥಾನಗಳಿದ್ದು ಅದರಲ್ಲಿ 31 ಸ್ಥಾನಗಳನ್ನು ಪರಿಶಿಷ್ಟ ಜಾತಿಗಳವರಿಗೆ ಮೀಸಲಿಡಲಾಗಿದೆ. ಮತ್ತು ಕೇಂದ್ರದ ಪಾರ್ಲಿಮೆಂಟಿನಲ್ಲಿ 3 ಸ್ಥಾನಗಳನ್ನು ಮೀಸಲಿಡಿಸಲಾಗಿದೆ. ಈ ಎಲ್ಲ ಮೀಸಲು ಸ್ಥಾನಗಳಿಗೆ ನಿಮ್ಮ ಆಯ್ಕೆಯ ಅಭ್ಯರ್ಥಿಗಳನ್ನು ನಿಲ್ಲಿಸಲು ಬಯಸುತ್ತಿದ್ದೀರಾ ಎಂಬ ಒಂದು ಪ್ರಶ್ನೆಯನ್ನು ಈ ಎಲ್ಲ ಪಕ್ಷಗಳಿಗೆ ನಾನು ಕೇಳುತ್ತೇನೆ. ಪರಿಶಿಷ್ಟ ಜಾತಿಗಳಿಗೆ ಅನುಕಂಪವನ್ನು ತೋರಿಸಲು ಮೀಸಲಿರಿಸಿರುವ ಸ್ಥಾನಗಳಿಗೆ ಮಾತ್ರ ಏಕೆ ನಿಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸುತ್ತಿದ್ದೀರಿ? ಏಕೆ ಮುಕ್ತವಾಗಿರುವ ಸ್ಥಾನಗಳಿಗೆ ನಿಲ್ಲಿಸುತ್ತಿಲ್ಲ? ಅವರು ಪ್ರಾಮಾಣಿಕರಾಗಿದ್ದರೆ ನಮ್ಮ ಜನಗಳಿಗೆ ಮುಕ್ತ ಸ್ಥಾನಗಳನ್ನು ಕೊಡಲಿ. ನಾವು ಬಹಳ ಕಷ್ಟಪಟ್ಟು ಪಡೆದುಕೊಂಡಿರುವುದನ್ನು ಕಿತ್ತುಕೊಳ್ಳಲು ಈ ಎಲ್ಲ ಪಕ್ಷಗಳು ಪ್ರಯತ್ನಿಸುತ್ತಿವೆ. ರಾಜಕೀಯ ಅಧಿಕಾರವಿಲ್ಲದೆ ಈ ಪ್ರಪಂಚದಲ್ಲಿ ಅಸ್ತಿತ್ವದಲ್ಲಿ ಇರಲು ಸಾಧ್ಯವಿಲ್ಲ. ಪ್ರಾಂತೀಯ ಶಾಸನಸಭೆಗಳಲ್ಲಿ ಮತ್ತು ಒಕ್ಕೂಟದ ಪಾರ್ಲಿಮೆಂಟಲ್ಲಿ ನಾವು ಮೀಸಲು ಸ್ಥಾನಗಳನ್ನು 10 ವರ್ಷಗಳಿಗೆ ಪಡೆದುಕೊಂಡಿದ್ದೇವೆ. ಆದರೆ 10 ವರ್ಷಗಳ ನಂತರ ಏನಾಗುತ್ತದೆ ಎಂದು ಹೇಳಲು ಯಾರಿಗೂ ಸಾಧ್ಯವಿಲ್ಲ. ಶಾಸನಸಭೆಗಳಿಗೆ ಮತ್ತು ಪಾರ್ಲಿಮೆಂಟಿಗೆ ನಮ್ಮ ಪ್ರತಿನಿಧಿಗಳನ್ನು ಕಳುಹಿಸದೇ ಇದ್ದರೆ ನಮ್ಮ ಎಲ್ಲ ಪರಿಶ್ರಮಗಳು ನಿರರ್ಥಕವಾಗುತ್ತವೆ. ಆದರೆ ಅವರನ್ನು ಕಳುಹಿಸಿದರೆ ಅದರಿಂದ ಏನಾದರೊಂದು ಉಪಯೋಗವಾಗುತ್ತದೆ. ಇಲ್ಲದಿದ್ದರೆ ಸರ್ಕಾರದಲ್ಲಿಯಾಗಲಿ ಅಥವಾ ಸ್ಥಳೀಯ ಸಂಸ್ಥೆಯಲ್ಲಾಗಲಿ ನಮ್ಮನ್ನು ಕೇಳುವವರೇ ಇರುವುದಿಲ್ಲ. ಈಗ ಭಾರತದಲ್ಲಿ ರಾಜಕೀಯ ಭೂಪಟ ಬದಲಾಯಿಸಿದೆ. ಮೊದಲು ಕಾಂಗ್ರೆಸ್ ಸ್ವರಾಜ್ಯಕ್ಕಾಗಿ ಹೋರಾಡುತ್ತಿತ್ತು. ಅದರಿಂದಾಗಿಯೇ ಎಲ್ಲ ಜನಗಳು ಅದರಲ್ಲಿ ಭರ್ತಿಯಾದರು. ಕಾಂಗ್ರೆಸ್ ಅನ್ನು ವಿರೋಧಿಸಿದವರನ್ನು ರಾಷ್ಟ್ರ ವಿರೋಧಿ ಎಂದು ಭಾವಿಸಲಾಯಿತು. ಆದರೆ ಈಗ ಪರಿಸ್ಥಿತಿ ಬದಲಾಯಿಸಿದೆ. ಪಂಜಾಬ್ ಕಾಂಗ್ರೆಸ್ಸಿನ ಪೈಲ್ವಾನರುಗಳನ್ನು ನೋಡಿ. ಒಂದು ಕಾಲದಲ್ಲಿ ಭಾರ್ಗವ ಮತ್ತು ಸಾಚಾರ್ ಅವರುಗಳು ಸಹೋದರರಂತೆ ಇದ್ದರು. ಒಬ್ಬರಿಗೊಬ್ಬರು ಶಾಂತಿಯಿಂದ ಇರುವುದಾಗಿ ಮಾತುಕೊಟ್ಟರು. ಆದರೆ ಈಗ ಕಡುವೇರಿಗಳಾಗಿದ್ದಾರೆ. ನಾಮಪತ್ರಗಳನ್ನು ಸಲ್ಲಿಸುವುದಕ್ಕೆ ಕಡೆಯ ತಾರೀಕು 5 ನವೆಂಬರ್. ಇವತ್ತು 27 ಅಕ್ಟೋಬರ್. ಆದರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿಯನ್ನು ಇದುವರೆಗೂ ಪಂಜಾಬಿನಿಂದ ಕಳುಹಿಸಿಲ್ಲ. ಈ ಇಬ್ಬರು ಕೂಡ ಪ್ರಧಾನಮಂತ್ರಿಯಾಗಲು ಬಯಸಿದ್ದಾರೆ. ಬಿಹಾರದಲ್ಲೂ ಸಹ ಇದೇ ಆಗುತ್ತಿದೆ. ವಿಭಜನೆಯ ಸಮಯದಲ್ಲಿ ಅಷ್ಟೊಂದು ಶಕ್ತಿಶಾಲಿಯಾಗಿದ್ದ ಕಾಂಗ್ರೆಸ್ ಇಷ್ಟು ಅಲ್ಪ ಸಮಯದಲ್ಲಿ ಬಹಳ ನಿರ್ಬಲವಾಗಿರುವುದು ನನಗೆ ಆಶ್ಚರ್ಯವಾಗಿದೆ. ಈ ದಿನಗಳಲ್ಲಿ ಗಾಂಧಿ ಟೋಪಿ ಹಾಕಿಕೊಂಡವರನ್ನು ಸಭ್ಯ ವ್ಯಕ್ತಿ ಎಂದು ಯಾರೂ ಅಂದುಕೊಳ್ಳುತ್ತಿಲ್ಲ. ಕಾಂಗ್ರೆಸ್ ಈಗ ಹಳೆಯದಾಗಿ ಹೋಗಿದೆ. ಇತರರೊಂದಿಗೆ ಅದಕ್ಕೆ ಹೋರಾಡಲು ಸಾಧ್ಯವಾಗುತ್ತಿಲ್ಲ. ತಾನೇ ಸ್ವಾಭಾವಿಕ ಸಾವನ್ನು ಅಪ್ಪುತ್ತದೆ. ನೀವು ಪರಿಶಿಷ್ಟ ಜಾತಿಗಳ ಫೆಡರೇಷನ್ಗೆ ಮತ ಹಾಕಿದರೆ ಬರುವ ಸಾರ್ವತ್ರಿಕ ಚುನಾವಣೆಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಖಂಡಿತವಾಗಿಯೂ ಗೆಲ್ಲುತ್ತಾರೆ ಎಂದು ನಾನು ನಿಮಗೆ ಭರವಸೆ ಕೊಡುತ್ತೇನೆ. ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಆದರೆ ನೀವು ನಮ್ಮ ಸಾಚಾ ಪ್ರತಿನಿಧಿಗಳಿಗೆ ಓಟು ಮಾಡಬೇಕಷ್ಟೆ. ಮತ ಹಾಕುವ ದಿನ ಎಲ್ಲ ಪುರುಷರು ಮತ್ತು ಮಹಿಳೆಯರು ಎಲ್ಲ ಕೆಲಸವನ್ನು ಬಿಟ್ಟು ಮತಗಟ್ಟೆಗೆ ಹೋಗಬೇಕು. ಪರಿಶಿಷ್ಟ ಜಾತಿಗಳಿಗೆ ಇರುವ ಮೀಸಲಾತಿ 10 ವರ್ಷಗಳಿಗೆ ಮಾತ್ರ.
ಅಸ್ಪೃಶ್ಯತೆ ಇರುವವರೆಗೂ ಈ ಮೀಸಲಾತಿ ಇರಬೇಕೆಂದು ನಾನು ಬಯಸಿದ್ದೆ. ಆದರೆ ಕಾಂಗ್ರೆಸ್ ನಾಯಕರಾದ ದಿವಂಗತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ನನ್ನನ್ನು ವಿರೋಧಿಸಿದರು. ಆದರೆ ಸಮಿತಿಯಲ್ಲಿ ಇದ್ದ ಇತರರು ಸರ್ದಾರ್ ಅವರನ್ನು ಬೆಂಬಲಿಸಬೇಕಾಯಿತು. ಏಕೆಂದರೆ ಪಟೇಲ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರಾಗಿದ್ದರು. ಆದುದರಿಂದ ನಾವು ನಮ್ಮ ಸಾಚಾ ಪ್ರತಿನಿಧಿಗಳನ್ನು ಶಾಸನಸಭೆಗಳಿಗೆ ಕಳುಹಿಸಲು ಪ್ರಯತ್ನ ಮಾಡಬೇಕು. ಆಗ ಅವರು ನಮ್ಮ ಹಿತರಕ್ಷಣೆ ಮಾಡುವುದೂ ಅಲ್ಲದೆ 10 ವರ್ಷಗಳ ನಂತರವೂ ಮೀಸಲಾತಿಯನ್ನು ಮುಂದುವರಿಸುವುದಕ್ಕೆ ಪ್ರಯತ್ನಿಸುತ್ತಾರೆ. ಇತರ ಪಕ್ಷಗಳಿಂದ ಟಿಕೆಟ್ಗಳನ್ನು ಪಡೆಯುತ್ತಿರುವ ನಮ್ಮ ಜನಗಳು 10 ವರ್ಷಗಳ ನಂತರ ತಮಗೆ ಎಲ್ಲೂ ಜಾಗವಿರುವುದಿಲ್ಲವೆಂಬುದನ್ನು ಮರೆತಿದ್ದಾರೆ. ಬೇರೆ ಯಾವ ಪಕ್ಷದವರೂ ಅವರಲ್ಲಿಗೆ ಬರುವುದಿಲ್ಲ. ಹಾಗಾಗಿ ಅವರು ತಮ್ಮ ಕಾಲ ಮೇಲೆ ನಿಲ್ಲಬೇಕಾಗುತ್ತದೆ. ಈ ದಿನ ಇತರ ಪಕ್ಷಗಳು ನಮ್ಮ ಓಟುಗಳನ್ನು ಪಡೆಯಲು, ನಮ್ಮ ಸ್ಥಾನಗಳನ್ನು ಹಿಡಿದಿಟ್ಟುಕೊಳ್ಳಲು ಕಾತುರರಾಗಿದ್ದಾರೆ. ಅವರಿಗೆ ನಮ್ಮ ಬಗ್ಗೆ ಯಾವ ಅನುಕಂಪವೂ ಇಲ್ಲ. ಮತ ಚಿಹ್ನೆಗಳನ್ನು ಬೇರೆ ಬೇರೆ ಪಕ್ಷಗಳಿಗೆ ಹಂಚಿಕೆ ಮಾಡುವ ಸಮಯ ಬಂದಾಗ ನಮ್ಮ ಪಕ್ಷವಾದ ಪರಿಶಿಷ್ಟ ಜಾತಿಗಳ ಫೆಡರೇಷನನ್ನು ಅಖಿಲ ಭಾರತ ಪಕ್ಷವೆಂದು ಗುರುತಿಸಲಾಯಿತು. ಇತರ ಪಕ್ಷಗಳು ಎತ್ತುಗಳು, ಕುದುರೆಗಳು, ಕತ್ತೆಗಳು ಇತ್ಯಾದಿ ಇತ್ಯಾದಿಗಳನ್ನು ತಮ್ಮ ಚಿಹ್ನೆ ಎಂದು ಆಯ್ದುಕೊಂಡರು. ಆದರೆ ನಿಮ್ಮ ಅನುಕೂಲಕ್ಕಾಗಿ ನಾನು ನಮ್ಮ ಚಿಹ್ನೆಯಾಗಿ ಆನೆಯನ್ನು ಆಯ್ದುಕೊಂಡೆ. ಹೀಗಾಗಿ ನಮ್ಮ ಜನಗಳಿಗೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಯಾರು ಎಂದು ಗುರುತಿಸುವುದಕ್ಕೆ ಕಷ್ಟವಾಗಬಾರದು ಎಂದು. ಆನೆಯನ್ನು ಇತರ ಪ್ರಾಣಿಗಳಿಂದ ಸುಲಭವಾಗಿ ಗುರುತಿಸಬಹುದು. ಈ ಸಲ ಸಂಚಿತ ಮತದಾನ ಪದ್ಧತಿಗೆ ಬದಲಾಗಿ ಹಂಚಿಕೆ ಮತದಾನ ಪದ್ಧತಿಯನ್ನು ಜಾರಿಗೆ ತರಲಾಗಿದೆ. ಮೀಸಲಾತಿ ಇರುವ ಕಡೆಯಲ್ಲಿ ಆ ಮತಕ್ಷೇತ್ರದ ಮತದಾರರು 2 ಮತಗಳನ್ನು ಚಲಾಯಿಸಬಹುದು. ಒಂದು ಮೀಸಲು ಸ್ಥಾನದ ಅಭ್ಯರ್ಥಿಗೆ, ಇನ್ನೊಂದು ಮುಕ್ತ ಸ್ಥಾನದ ಅಭ್ಯರ್ಥಿಗೆ. ಒಬ್ಬನಿಗೆ 2 ಮತಗಳನ್ನು ಹಾಕಲಾಗುವುದಿಲ್ಲ. ಆದುದರಿಂದ ಯಾವುದಾದರೊಂದು ಪಕ್ಷದೊಂದಿಗೆ ಜೊತೆಯಾಗಬೇಕು. ಆ ಪಕ್ಷದ ಮತದಾರರು ನಮ್ಮ ಅಭ್ಯರ್ಥಿಗೆ ತಮ್ಮ 2ನೇ ಮತವನ್ನು ಹಾಕುತ್ತಾರೆ. ನಾವು ಒಪ್ಪಂದಕ್ಕೆ ಬರಬೇಕೆಂದಿರುವ ಪಕ್ಷವನ್ನು ಇನ್ನು ಕೆಲವೇ ದಿನಗಳಲ್ಲಿ ಪ್ರಕಟಿಸಲಾಗುತ್ತದೆ. ನೀವು ಆ ಪಕ್ಷಕ್ಕೆ ಮತ ಹಾಕಬೇಕು ಮತ್ತು ಪ್ರತಿಯಾಗಿ ಆ ಪಕ್ಷ ನಮ್ಮ ಅಭ್ಯರ್ಥಿಗಳನ್ನು ಬೆಂಬಲಿಸುತ್ತದೆ. ಈ ರೀತಿಯಾಗಿ ನಮ್ಮ ಅಭ್ಯರ್ಥಿಗಳಿಗೆ ಜಯ ದೊರಕುತ್ತದೆ. ನಮ್ಮ ಓಟಿನ ಬಲ ಅಷ್ಟು ಭದ್ರವಾಗಿಲ್ಲ. ಮೇಲಾಗಿ ಜಂಟಿ ಮತದಾರ ಮಂಡಳಿಗಳಿದ್ದು ಅದು ನಮ್ಮ ಸ್ಥಿತಿಯನ್ನು ಮುಜುಗರಕ್ಕೆ ಈಡು ಮಾಡುತ್ತದೆ. ಆದುದರಿಂದ ಯಾವುದಾದರೊಂದು ಪಕ್ಷದೊಂದಿಗೆ ಸಖ್ಯವನ್ನು ಬೆಳೆಸಿಕೊಳ್ಳಲೇಬೇಕಾಗುತ್ತದೆ. ಕಡೆಯಲ್ಲಿ ನಾನು ನಿಮಗೆ ತಿಳಿಸಬೇಕಾಗಿರುವುದು ಏನೆಂದರೆ, ಪರಿಶಿಷ್ಟ ಜಾತಿಗಳಿಗೆ ಏನಾದರೂ ಮಾಡಬಲ್ಲ ಒಂದೇ ಒಂದು ಪಕ್ಷವೆಂದರೆ ಪರಿಶಿಷ್ಟ ಜಾತಿಗಳ ಫೆಡರೇಷನ್. ನಾನು ನಿಮಗೆ ಮನೆಯನ್ನು ಕಟ್ಟಿಕೊಟ್ಟಿದ್ದೇನೆ. ಸರಿಯಾದ ಸ್ಥಿತಿಯಲ್ಲಿ ಇಟ್ಟುಕೊಳ್ಳುವುದು ನಿಮಗೆ ಸೇರಿದ್ದು. ನಾನು ಮರವನ್ನು ನೆಟ್ಟಿದ್ದೇನೆ. ಅದಕ್ಕೆ ನೀವು ನೀರೆರೆದರೆ ಅದರ ಹಣ್ಣನ್ನು ಸವಿಯಬಲ್ಲಿರಿ, ಅದರ ನೆರಳಿನ ಕೆಳಗೆ ನಿಲ್ಲಬಲ್ಲಿರಿ. ಇಲ್ಲದಿದ್ದರೆ ನೀವು ಬಿಸಿಲಿನಲ್ಲಿ ನಿಲ್ಲಬೇಕಾಗುತ್ತದೆ. ನಮ್ಮ ಸಮುದಾಯ ಹಾಳಾಗಿ ಹೋಗುತ್ತದೆ. ಆದ್ದರಿಂದ ಪರಿಶಿಷ್ಟ ಜಾತಿಗೆ ಸೇರಿದ ಪ್ರತಿಯೊಬ್ಬರೂ ಪರಿಶಿಷ್ಟ ಜಾತಿಗಳ ಫೆಡರೇಷನ್ನ ಬಾವುಟದ ಕೆಳಗೆ ಬರಲೇಬೇಕು ಮತ್ತು ಅದನ್ನು ಇನ್ನೂ ಹೆಚ್ಚಿಗೆ ಶಕ್ತಿಯುತವಾಗಿ ಮಾಡಬೇಕು. ನಾವೆಲ್ಲ ಒಗ್ಗಟ್ಟಾದರೆ ಮಾತ್ರ ನಾವು ಏನನ್ನಾದರೂ ಸಾಧಿಸಬಲ್ಲೆವು. ಒಗ್ಗಟ್ಟಾಗಿದ್ದರೆ ನಾವೆಲ್ಲ ನಿಲ್ಲಬಲ್ಲೆವು. ಒಡೆದು ಹೋದರೆ ನಾವು ಅಧಃಪತನವಾಗುತ್ತೇವೆ.